ಮಹೇಶ್ವರ ದೇವಸ್ಥಾನ ಟ್ರಸ್ಟ್ ಟ್ರಸ್ಟ್ ಮುಖಾಂತರವಾಗಿ 2021 ಏಪ್ರಿಲ್ 7ನೇ ತಾರೀಕು ವಿಶೇಷವಾಗಿ ಒಂದು ಮಹಾಮೃತ್ಯುಂಜಯವನ್ನು ಮಾಡ್ತಾ ಇದ್ದೀವಿ ವಿಶ್ವ ಶಾಂತಿಗೆ ಒಂದು ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೀವಿ ಜನರಿಗೆ ರೋಗ ನಿವಾರಣೆ ಆಗಲಿ ಅಂತ ಹೇಳಿ ನಾವು ದೇವಸ್ಥಾನ ಪರವಾಗಿ ಒಂದು ತಾಂತ್ರಿಕದಲ್ಲಿ ಮಹಾಮೃತ್ಯುಂಜಯವನ್ನು ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ಸದಾಶಿವಯ ಈಶ್ವರ ದೇವಸ್ಥಾನ ಹತ್ತಿರದಲ್ಲಿ ಕಾಲುದಾರಿ ಕಾಲುಗಳಿಗೆ ನೇತ್ರಾವತಿ ಬರುವಂತಹ ಮೃತ್ಯುಂಜಯ ನದಿ ಹರಿತ ಸ್ಥಳದಲ್ಲಿ ಒಂದು ವಿಶೇಷವಾಗಿ ಮಹಾಮೃತ್ಯುಂಜಯವನ್ನು ಮಾಡ್ತಾ ಇದ್ದೀವಿ ಹಾಗೆ ವಿಶ್ವ ಶಾಂತಿ ಆಗಲಿ ಎಲ್ಲರಿಗೂ ರೋಗ ನಿವಾರಣೆ ಆಗಲಿ ಅಂತ ಹೇಳಿ ಜೋಡಿ ಮುನೇಶ್ವರನ ಶ್ರೀ ಮಂಜುನಾಥ ಸ್ವಾಮಿ ಅನ್ನಪ್ಪ ಸ್ವಾಮಿ ಅಲ್ಲಿರುವಂತಹ ದೈವಗಳನ್ನ ಭೂತಗಳನ್ನ ಸಂಕಲ್ಪ ಮಾಡಿ ಮತ್ತೆ ಮಳೆ ಬರಲಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರಳಯ ಆಗುತ್ತೆ ಈಗ ಮುಂದೆ ಬರೋ ದಿನಗಳಲ್ಲಿ ನೀರು ಕಷ್ಟ ಆಗುತ್ತೆ ಮಳೆ ಬರಲ್ಲ ಭೂಮಿ ಬಿರುಕು ಬಿಡ್ತದೆ ಹಾಗಾಗಿ ನಾವು ಅದಕ್ಕೆ ನಾವು ಮೊದಲು ಆಗಬಾರದು ಅಂತ ಹೇಳಿ ನಾವು ಮೊದಲು ಅಡ್ವಾನ್ಸ್ ಆಗಿ ಮಳೆಗೂ ಸಂಕಲ್ಪ ಮಾಡ್ತಾ ಇದ್ದೀವಿ ಮಳೆ ಬರಲಿ ಅಂತ ಹೇಳಿ ರೋಗ ನಿವಾರಣೆ ಆಗಲಿ ಮಹಾಮೃತ್ಯುಂಜಯವನ್ನು ನಾವು ದೇವಸ್ಥಾನ ಟ್ರಸ್ಟ್ ಮುಖಾಂತರವಾಗಿ ಮಾಡ್ತಾ ಇದ್ದೀವಿ ಇಲ್ಲಿಗೆ ಬರುವಂಥ ಒಂದು ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತದೆ ಆ ನಂಬರಿಗೆ ನಿಮ್ಮ ನಿಮ್ಮ ನಕ್ಷತ್ರದ ರಾಶಿಗಳನ್ನ ತಿಳಿಸಿದ್ದೀವಿ ಹಾಗೆ 7ನೇ ತಾರೀಕು ಬೆಳಗ್ಗೆ 10:00 ಮಧ್ಯಾಹ್ನ 2 ತನಕ ವಿಶೇಷವಾಗಿ ಆಂತರಿಕ ವಿಧಾನದಲ್ಲಿ ಮಳೆ ತೀರದಲ್ಲಿ ಮಹಾಮೃತ್ಯುಂಜಯವನ್ನು ಮಾಡುವಾಗ ಅವರ ಹೆಸರನ್ನು ಸಂಕಲ್ಪ ಮಾಡಿ ನಾವು ಮಾಡಿಸ್ತಾ ಇದ್ದೀವಿ ಹಾಗೆ ಭಕ್ತಾದಿಗಳು ತಮ್ಮ ತಮ್ಮ ಕೈಯಲ್ಲಾಗದಂಥ ಪೂಜೆ ಸಾಮಾನುಗಳು ತುಪ್ಪ ಆಗ್ಬೋದು ಹೋಮದ ಐಟಮ್ ಆಗ್ಬೋದು ಹಲವಾರು ಐಟಮನ್ನು ಅವ್ರ ಹೆಸರು ತಕ್ಕೊಡ್ಬೋದು ಒಂದು ವೇಳೆ ತಕ್ಕೊಡೋಕ್ಕಾಗಲ್ಲ ಅಂದರೆ ದೇವಸ್ಥಾನ ಕಳಿಸ್ಬೋದು ಒಂದು ವೇಳೆ ನಾವು ಕಳ್ಸೋಕ್ಕಾಗಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರೋಂಥ ನಂಬರಿಗೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೇ ಹಣನ ಕಳಿಸ್ಬೋದು ನಾವು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಕೇಳಲ್ಲ ಯಾಕೆಂದರೆ ಇದು ಕಮರ್ಷಿಯಲ್ ಮಾಡಿ ಮಾಡೋಂಥ ಒಂದು ಕಾರ್ಯಕ್ರಮ ಅಲ್ಲ ಜನರಿಗೆ ಒಳ್ಳೆಯದಾಗಲಿ ಜನಗಳು ಒಳ್ಳೆಯದಾಗಲಿ ಅಂತೇಳಿ ನಾವು ದೇವಸ್ಥಾನ ಟ್ರಸ್ಟನ್ನು ಮಾಡೋದ್ರಿಂದ ಮಹಾಮೃತ್ಯು ಅಂದರೆ ಸಾವನೇ ಗೆಲ್ಲದು ಸಾವನೇ ಗೆಲ್ಲದನ್ನು ನಾವು ಈಶ್ವರನ ವಿಶೇಷವಾಗಿ ಆರಾಧನೆ ಮಾಡಿ ಮಾಡೋಂಥ ಪೂಜೆಯಲ್ಲಿ ಅವರವರು ಭಕ್ತಾದಿಗಳು ಅವರ ಹೆಸರು ನಕ್ಷತ್ರ ಗೋತ್ರಗಳನ್ನು ಕಳಿಸ್ಬೋದು ಒಂದು ವೇಳೆ ಇಲ್ಲ ಅಂದರೆ ಅವ್ರ ಕೈಯಲ್ಲಾದಷ್ಟು ಹೋಮ ಸಾಮಾನ್ಯವನ್ನು ತಕ್ಕೊಡ್ಬೋದು ಒಂದು ವೇಳೆ ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ಬರೋಕ್ಕಾಗಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಹಣ ಕಳಿಸಿ ಹಣದ ಜೊತೆಯಲ್ಲಿ ನಿಮ್ಮ ಹೆಸರು ನಕ್ಷತ್ರ ಗೋತ್ರಗಳನ್ನ ನಿಮ್ಮದು ಮಕ್ಕಳದು ಎಲ್ಲದೂ ಕಳಿಸಿದರೆ ನಾವು ಪೂರ್ತಿ ಸಂಕಲ್ಪ ಮಾಡ್ತೀವಿ ಹಾಗೆ ನಾವು ನೇತ್ರಾವತಿ ಹೋಗುವಾಗಲೇ ಒಂದು ವಿಡಿಯೋ ಕಳಿಸ್ತೀವಿ ನೀವು ಮನೇಲಿ ಕೂತ್ಕೊಂಡು ವಿಡಿಯೋ ನೋಡ್ಬೋದು ಮಹಾಮೃತ್ಯುಂಜಯವನ್ನು ನೀವು ಏನೇನು ಹೆಸರೆಲ್ಲ ಕೊಟ್ಟಿದ್ದೀರಾ ಆ ಹೆಸರೆಲ್ಲ ಸಂಕಲ್ಪ ಆಗ್ತಾ ಇರ್ತದೆ ನಿಮ್ಮ ಮನೇಲಿ ಕೂತ್ಕೊಂಡು ನಿಮ್ಮ ಹೆಸರೆಲ್ಲ ಕೇಳ್ಕೋಬೋದು ಗುರುಗಳು ಮಾಡ್ತಾ ಇದ್ದಾರಾ ಅಲ್ಲ ಸುಮ್ಮನೆ ಕಳಿಸ್ಕೊಟ್ಟಿದ್ದೇವೆ ಅಂತೇಳಿ ನಿಮ್ಮ ಅನುಮಾನ ಆಗೋದು ಬೇಡ ಹಾಗೆಲ್ಲ ಹೆಸರು ತೊಗೊಂಡು ನಾವು ಪೂಜೆ ಮಾಡುವಾಗ ನಿಮ್ಮ ಹೆಸರು ಕೂಡ ನಾವು ಹೇಳ್ತಾ ಇರ್ತೀವಿ ವಿಡಿಯೋ ನೋಡ್ಬೋದು ಹೀಗೆ ಮಹಾಮೃತ್ಯುಂಜಯ ಮಾಡೋದ್ರಿಂದ ಇಡೀ ಜನರಿಗೆಲ್ಲ ಒಳ್ಳೆಯದಾಗಲಿ ರೋಗ ನಿವಾರಣೆ ಆಗಲಿ ವಿಶ್ವಶಾಂತಿ ಆಗಲಿ ಮಳೆ ಬರಲಿ ಲಕ್ಷಾಂತರ ಕೋಟ್ಯಾಂತರ ಜೀವರಾಶಿಗಳಿಗೆ ಜಲ ಸಿಗಲಿ ಅಂತೇಳಿ ಆ ಮಾ ವರುಣನ ಆಹ್ವಾನ ಮಾಡಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಇದು ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಮುಂದೆ ಯಾರಿಗೂ ತೊಂದರೆ ಆಗಬಾರ್ದು ನಾವೆಲ್ಲ ದೇವರು ಮೊರೆ ಹೋಗಬೇಕು ದೇವರಿಂದ ಮಾತ್ರ ಕೆಲವೆಲ್ಲ ಕಾಯಿಲೆಗಳು ರೋಗ ನಿವಾರಣೆ ಆಗೋದಕ್ಕೆ ನೀವು ಕೂಡ ಆ ಮೃತ್ಯುಂಜಯ ಮಂತ್ರ ಮಾಡುವಾಗ ಮನೆಯೊಳಗೆ ಒಂದು ದೀಪ ಹಚ್ಚಿರಿ ಎರಡು ಬಟ್ಲು ತಗೊಳ್ಳಿ ಒಂದು ಬಟ್ಲಲ್ಲಿ ಎಳ್ಳು ಭತ್ತ ಹಾಕೊಳ್ಳಿ ಇನ್ನೊಂದು ಖಾಲಿ ಬಟ್ಲಲ್ಲಿ ನಾವು ಲೈವ್ ಕೊಡ್ತಾ ಇರ್ತೀವಿ ಫೇಸ್ಬುಕ್ಕಲ್ಲಿ ಆಗ್ಬೋದು ವಾಟ್ಸಪ್ ಮಾಡೋ ಲೈವ್ ಕೊಡ್ತೀನಿ ಆ ಲೈವಲ್ಲಿ ಒಂದು ಇಷ್ಟು ಎಳ್ಳು ಭತ್ತ ತೊಗೊಂಡು ನಿಮಗೆ ಮತ್ತೆ ಮೃತ್ಯುಂಜಯ ಮಂತ್ರ ಹೇಳ್ತೀನಿ ಮೃತ್ಯುಂಜಯ ಮಂತ್ರ ಹೇಳಿಲ್ಲ ಕೂಡ ಪರವಾಗಿಲ್ಲ ರೋಗ ನಿವಾರಣೆ ಆಗಲಿ ಅಂತ ಹೇಳಿಕೊಂಡು ಮತ್ತೊಂದು ಬಟ್ಲಲ್ಲಿ ಹಾಕ್ಬೋದು ಎರಡು ಬಟ್ಲಲ್ಲಿ ಒಂದು ಬಟ್ಲಲ್ಲಿ 100 ಗ್ರಾಮ್ ಎಳ್ಳು 100 ಗ್ರಾಮ್ ಭತ್ತ ಹಾಕಿ ಇಟ್ಕೊಳ್ಳೋದು ಪಕ್ಕದಲ್ಲಿ ಒಂದು ಖಾಲಿ ಬಟ್ಲಿ ಇಟ್ಕೊಳ್ಳೋದು ಒಂದು ದೀಪ ಹಚ್ಚಿ ಈಶ್ವರನ ಸಂಕಲ್ಪ ಮಾಡಿ ಮುನೇಶ್ವರ ಆಗ್ಬೋದು ಮಂಜುನಾಥನ ಆಗ್ಬೋದು ಈಶ್ವರನ ಸಂಬಂಧಪಟ್ಟ ಯಾರು ದೇವರಿಗೆ ಮುಂದೆ ನಮಗೆ ಬರೋಂಥ ರೋಗ ನಿವಾರಣೆ ಆಗಲಿ ಅಂತೇಳಿ ನಾವು ಕೆಲವು ಮಂತ್ರಗಳು ಹೇಗೆ ಒಳ್ಳೆಯಲ್ಲಿ ಪೂಜೆ ಮಾಡುವಾಗ ಕಾಡು ತೀರದಲ್ಲಿ ಪೂಜೆ ಮಾಡುವಾಗ ನೀವು ಅದನ್ನು ಒಂದು ಇಡೀ ಎಳ್ಳು ಭತ್ತ ತೊಗೊಂಡು
ತಲೆಗೆ ಇರಿಸ್ಬಿಟ್ಟು ಪಕ್ಕೊಂದು ಬಟ್ಟಲಿಗೆ ಹಾಕಿ, ಹಾಗೆ ಎಷ್ಟು ಬಾರಿ ಬರ್ತದೆ ಅಷ್ಟು ಬಾರಿ ಆ ಭತ್ತನ ಬಟ್ಟಲಿಗೆ ಹಾಕಿ ಎಲ್ಲ ಆದ ನಂತರ ಅದನ್ನು ತೊಗೊಂಡೋಗಿ ಎಲ್ಲನ ಆಶ್ರಕಟ್ಟೆ ಕಡೆಗೆ ಹಾಕಿ, ಇಲ್ಲ ಅಂದರೆ ನೀರಿಗೆ ಹಾಕಿ, ಇಲ್ಲ ಅಂದರೆ ಅದು ಆಗಿಲ್ಲ ಅಂದರೆ ಒಂದು ಹಳದಿ ಬಟ್ಟೆ ಸಣ್ಣದು ಎಳ್ಳು ಬತ್ತಿ ಹಸ್ತೀವಲ್ಲ ಆ ರೀತಿ ಹಳದಿ ಬಟ್ಟೆ ತೊಗೊಂಡು ಆ 100 ಗ್ರಾಮ್ ಆ ಎಳ್ಳನ್ನು ಭತ್ತನ ಪಂಜಿ ಥರ ಕಟ್ಟಿ ಅದನ್ನು ತುಪ್ಪ ನೆನೆಸ್ಬಿಟ್ಟು ನವಗ್ರಹ ಪ್ರದೇಶನ ಮಾಡಿ ಆ ದೀಪ ಹಚ್ಚಿಬಿಡೋದು. ಒಂದು ದೀಪ ಹಚ್ಚಬಹುದು ನವಗ್ರಹ ಪ್ರದೇಶನ ಮಾಡಿ. ಒಂದು ವೇಳೆ ದೀಪ ಹಚ್ಚೋಕ್ಕಾಗಲ್ಲ ಅಂದರೆ ನೀರಲ್ಲಿ ಹಾಕ್ಬೋದು. ನೀರಲ್ಲಿ ಹಾಕೋಕ್ಕಾಗಲ್ಲ ಅಂದರೆ ನೀವು ಅಷ್ಟಕಟ್ಟೆಯಲ್ಲಿ ಹಳ್ಳಿ ಮರ ಇದ್ದರೆ ಅಲ್ಲಿಗೆ ಹಾಕ್ಬೋದು. ಈಗ ಅನುಷ್ಠಾನ ಮಾಡಿ. ನಾವು ಯಾವಾಗ ನಾವು ನಿಮಗೆ ಒಂದು ಲೇ ಕೊಟ್ಟಿರ್ತೀವಿ ಯಾವಾಗ ಪೂಜೆ ಮಾಡ್ತೀವಿ ಆ ಪೂಜೆ ಟೈಮಲ್ಲಿ ನೀವು ಮನೆಯೊಳಗೆ ಪೂಜೆ ಮಾಡ್ಕೊಂಡ್ರೂ ನೀವು ಒಳ್ಳೆಯದಾಗುತ್ತೆ, ನಿಮ್ಮ ಮಕ್ಕಳು ಒಳ್ಳೆಯದಾಗುತ್ತೆ, ರೋಗಗಳು ನಿವಾರಣೆ ಆಗುತ್ತೆ. ಹಾಗೆಯೇ ನಾವು ಒಂದು ಅಷ್ಟಮಂಗಲ ಪ್ರಶ್ನೆ ಇಟ್ಟು ದೇವಸ್ಥಾನದಲ್ಲಿ ಜೋಡಿ ಮುನೇಶ್ವರ ದೇವಸ್ಥಾನ ಕ್ಷೇತ್ರದಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆ ಇಟ್ಟು ಆ ಪ್ರಶ್ನೆಯಲ್ಲಿ ಏನೆಲ್ಲ ಮಾಡ್ಬೋದು ಅಂತ ನಾವು ತಿಳಿದು ಈ ಮಹಾಮೃತ್ಯುಂಜಯನ ಮಾಡ್ತಾ ಇದ್ದೀವಿ. ನೀವೆಲ್ಲ ಗಮನ ಇಟ್ಟು ಕೇಳಿಕೊಂಡು ಈ ಮೀಡಿಯಲ್ಲಿ ಬರೋಂಥದ್ದನ್ನು ನಾವು ಯಾವಾಗ ಪೂಜೆ ಮಾಡಿ ಮೀಡಿಯವನ್ನು ತರಿಸ್ಕೊಡ್ತೀವೋ ಆಗ ನಿಮ್ಮ ನಿಮ್ಮ ಮನೆಯೊಳಗೆ ಮಾಡ್ತಾ ಇದೆ ನಿಮಗೆ ರೋಗ ನಿವಾರಣೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ, ಮುಂದಿನ ದಿನಗಳಲ್ಲಿ ಬರೋಂಥ ಕಾಯಿಲೆಗಳು ಕಡಿಮೆ ಆಗುತ್ತೆ.